ಕಳೆದ ರಾತ್ರಿಯ ಮಳೆಯಿಂದಾಗಿ ಬಿರುಗಾಳಿ ಬೀಸಿದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ 6 ತಾಲೂಕುಗಳಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಬರೀ ಮಳೆ ಅಷ್ಟೇ ಅಲ್ಲ, ಬಾಳೆ, ಭತ್ತ, ವಿಳ್ಯದೆಲೆ ತೋಟಕ್ಕೆ ಹಾನಿ ಕೂಡ ಉಂಟಾಗಿದೆ. ಕೂಡ್ಲಿಗಿ ತಾಲೂಕಿನಲ್ಲೂ ಕೂಡ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಇನ್ನು ಗಾಳಿ ಪ್ರಮಾಣ ಹೆಚ್ಚಿದ್ರಿಂದ ಹುರುಳಿ ಹಾಳ ಗ್ರಾಮದಲ್ಲಿ ವಿಳ್ಯದೆಲೆ ತೋಟಕ್ಕೆ ಅಪಾರ ಹಾನಿ ಉಂಟಾಗಿದೆ. ಇನ್ನು ಕಾನ ಹೊಸಹಳ್ಳಿ ಹೋಬಳಿಯ ಎಕ್ಕೆಗೊಂದಿ ಗ್ರಾಮದಲ್ಲೂ ಕೂಡ ರೇಷ್ಮೆ ಸಾಗಾಣೆ ಮನೆಗೂ ಕೂಡ ಹಾನಿ ಉಂಟಾಗಿದೆ. ಅಷ್ಟೇ ಅಲ್ಲದೆ ಹರಪನಹಳ್ಳಿ ತಾಲೂಕಿನಲ್ಲಿ ಗುಡುಗು ಮಿಂಚು ಸಿಡಿಲಿನ ಆರ್ಭಟ ಹೆಚ್ಚಾಗಿದ್ದು ಸಾಧಾರಣ ಮಳೆ ವರದಿಯಾಗಿದೆ. ಒಟ್ಟಾರೆ ಜಿಲ್ಲೆಯ 6 ತಾಲೂಕಿನಲ್ಲಿ ಸರಾಸರಿ 10 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿ ಸಾಕಷ್ಟು ಅನಾಹುತ ಆಗಿರುವಂಥದ್ದನ್ನು ಕೂಡ ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ರೈತರು ಈಗ ಕಂಗಾಲಾಗಿ ಹೋಗ್ತಾ ಇದ್ದಾರೆ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ರೈತರು ಬೆಳೆದಂತಹ ಬೆಳೆಗಳು ಎಲ್ಲ ನೆಲಕಚ್ಚಿ ಹೋಗಿದೆ ನೋಡಿ. ಅಲ್ಲಿ ಬರೀ ಮಳೆ ಬಂದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ, ಇಲ್ಲಿ ಬಿರುಗಾಳಿ ಕೂಡ ಬಂದಿದೆ. ಈ ಬಿರುಗಾಳಿಯಿಂದ ಈ ವಿಳ್ಯದೆಲೆ ತೋಟಕ್ಕೂ ಸಮಸ್ಯೆ ಆಗಿದೆ. ಬಾಳೆ, ಭತ್ತ ಎಲ್ಲ ಈಗ ನೆಲಕಚ್ಚಿ ಹೋಗಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ರೈತರು ಕಂಗಾಲಾಗಿ ಹೋಗಿದ್ದಾರೆ. ಆ ಒಂದು ಸೆಡ್ ಥರ ಏನು ಮಾಡ್ಕೊಂಡಿರ್ತಾರಲ್ಲ, ಆ ಬೆಳೆನೆಲ್ಲ ಶೇಖರಣೆ ಮಾಡಿಟ್ಕೊಳ್ಳೋಕ್ಕೆ ಆ ರೇಷ್ಮೆ ಸಾಗಣೆ ಮನೆ, ಅದು ಕೂಡ ಈಗ ಎಲ್ಲ ಗಾಳಿಗೆ ನೆಲಕಚ್ಚಿ ಹೋಗಿಬಿಟ್ಟಿದೆ. ಅಂದರೆ ಎಲ್ಲ ನೆಲಸಮ ಆಗಿ ಹೋಗಿದೆ, ಬೆಳೆದಿರುವಂತಹ ಬೆಳೆ ಪೂರ ಈಗ ಜಲಸಮಾಧಿಯಾಗಿ ಹೋಗ್ತಾ ಇದೆ. ರೈತರು ಮಳೆಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾರೆ, ಆದರೆ ನೋಡಿ ಈ ವರುಣದೇವ ಮಳೆ ಜೊತೆಗೆ ಅನಾಹುತನೂ ಹೊತ್ತು ತರ್ತಾನೆ ಯಾಕಪ್ಪ ಅಂತ ರೈತರು ಈಗ ಕಂಗಾಲಾಗಿ ಹೋಗ್ತಾ ಇದ್ದಾರೆ ನೋಡಿ. ಎಷ್ಟು ಫಸಲುಗಳು, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಫಸಲು ಕಷ್ಟಪಟ್ಟು ಹಾಕಿರ್ತಾರೆ ರೈತರು. ಈ ಬೆಳೆ ಒಂದು ವರ್ಷ ಕಾಯಬೇಕವರು, ಒಂದು ವರ್ಷದ ಒಂದು ಫಸಲನ್ನು ಎಷ್ಟು ಜಾಗೃತಿಯಿಂದ ಅವರು ಹಾಕಿರ್ತಾರೆ, ಜಾಗೃತಿಯಿಂದ ಕಾಯ್ತಾ ಇರ್ತಾರೆ. ಎಲ್ಲ ಹೊರಟೋಯ್ತು. ಕರ್ಕೊಂಬ ಇಲ್ಲ ಒಂದು ಫೋಟೋ ತಕ್ಕ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಂಜುನಾಥ್, ಈಗಾಗಲೇ ಸಾಕಷ್ಟು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ, ಅದರಲ್ಲೂ ಕೂಡ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಆ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿ ಈಗಾಗಲೇ ರೈತರ ಬೆಳೆ ಎಲ್ಲ ನಾಶ ಆಗಿ ಹೋಗ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಸಚಿನ್, ಕಳೆದ ರಾತ್ರಿ ವಿಜಯನಗರ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗಿರತಕ್ಕಂಥದ್ದು, ಈ ಭಾರಿ ಮಳೆಯಿಂದಾಗಿ ಬಾಳೆ, ಭತ್ತ, ವೀಳ್ಯದೆಲೆ ತೋಟಕ್ಕೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಕೂಡ್ಲಿಗಿ ತಾಲೂಕಿನಲ್ಲಿ ಗಾಳಿ ಸಹಿತ ಮಳೆಯ ಪರಿಣಾಮವಾಗಿ ಸುಮಾರು ಹೊಲದಲ್ಲಿ ಬೆಳೆದಂತಹ ವಿಳ್ಯದೆಲೆ ತೋಟಕ್ಕೆ ಬಹಳ ಹಾನಿಯಾಗಿರ್ತಕ್ಕಂಥದ್ದು. ಕಾನಹೊಸಹಳ್ಳಿ ಹೋಬಳಿ ಗ್ರಾಮದ ಎಕ್ಕೆಗುಂದಿ ಗ್ರಾಮದಲ್ಲಿ ರೇಷ್ಮೆ ಸಾಗಾಣಿಕೆ ಒಂದು ಮನೆಗೆ ಹಾನಿಯಾಗಿರ್ತಕ್ಕಂಥದ್ದು. ಹರಪನಹಳ್ಳಿ ತಾಲೂಕಿನಲ್ಲಿ ಗುಡುಗು ಮಿಂಚು ಸಮೇತವಾಗಿ ಮಳೆ ಆಗಿರೋ ಪರಿಣಾಮವಾಗಿ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಸುಮಾರು 6 ತಾಲೂಕಿನಲ್ಲಿ ಸುಮಾರು 10 ಮಿಲಿಮೀಟರ್ ಮಳೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಕಳೆದ ಒಂದು ವಾರದಲ್ಲಿ 2 ಬಾರಿ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಸುಮಾರು 18 ಹೋಬಳಿಗಳ ಪೈಕಿ 26.92 ಮಿಲಿಮೀಟರ್ ಮಳೆ ಪ್ರಮಾಣ ಈಗ ದಾಖಲಾಗತಕ್ಕಂಥದ್ದು. ಕೊಟ್ಟೂರು ತಾಲೂಕಿನಲ್ಲಿ ಒಬ್ಬ ಮೃತಪಟ್ಟಿದ್ದಾನೆ, ಹರಪನಹಳ್ಳಿ ತಾಲೂಕಿನಲ್ಲಿ ಒಬ್ಬ ಮೃತಪಟ್ಟಿದ್ದಾನೆ, ಒಟ್ಟಾರೆಯಾಗಿ ಇಬ್ರು ಈ ಒಂದು ಮಳೆಯಿಂದಾಗಿ ವಿಜಯನಗರ ಜಿಲ್ಲೆಯಲ್ಲಿ ಸಾವನ್ನಪ್ಪಿರತಕ್ಕಂಥದ್ದು. ಮೃತರ ಕುಟುಂಬಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕೂಡ 5 ಲಕ್ಷ ಪರಿಹಾರವನ್ನು ಕೂಡ ನೀಡಲಾಗಿದೆ. 8 ದೊಡ್ಡ ಜಾನುವಾರುಗಳು ಕೂಡ ಮೃತಪಟ್ಟಿದ್ದಾವೆ, 14 ಮನೆಗಳಿಗೆ ಹಾನಿಯಾಗಿದ್ದಾವೆ. ಸಂತ್ರಸ್ತ ಕುಟುಂಬಸ್ಥರಿಗೆ ಕೂಡ ಜಿಲ್ಲಾಡಳಿತದಿಂದ ಕೂಡ ಪರಿಹಾರ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಬಿರುಗಾಳಿಯ ಮಳೆಗೆ 188 ಹೆಕ್ಟೇರ್ ತೋಟಗಾರಿಕೆ ಬೆಳೆ ನಾಶ ಆಗಿದೆ. ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆದಂತಹ MS ದಿವಾಕರ್ ಅವರು ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು. SDRF ನಿಯಮದ ಪ್ರಕಾರ ಬೆಳೆ ಹಾನಿ ಮೂಲಕ ಅಂದ್ರೆ ಬೆಳೆ ಸರ್ವೆ ಮಾಡಿ ಪರಿಹಾರ ಕೊಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಮಾಧ್ಯಮದವರಿಗೆ MS ದಿವಾಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.